ದೆಹಲಿಗೆ ತೆರಳಿದ್ದ ಸಿದ್ದರಾಮಯ್ಯ ಅವರಿಗೆ ರಾಹುಲ್ ಗಾಂಧಿ ಒಂದಷ್ಟು ಸೂಚನೆಗಳನ್ನ ಹಾಗೆ ಮಾತುಗಳನ್ನ ತಿಳಿಸಿದ್ದಾರೆ ರಾಹುಲ್ ಜೊತೆಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಒನ್ ಟು ಒನ್ ಮಾತುಕತೆ ನಡೆಸಿದ್ದಾರೆ ಸಿಎಂ ಸ್ಥಾನದ ಬಗ್ಗೆನೆ ರಾಹುಲ್ ಗಾಂಧಿ ಅವರು ಅಭಯ ನೀಡಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ ಸಿದ್ದರಾಮಯ್ಯ ಅವರಿಗೆ ರಾಹುಲ್ ಗಾಂಧಿ ಅವರು ದೆಹಲಿ ಪ್ರವಾಸದ ಸಂದರ್ಭದಲ್ಲಿ ನೀಡಿದ ಭರವಸೆಯಾದರೂ ಏನು ಹಾಗೆ ರಾಹುಲ್ ಗಾಂಧಿ ಮಾತಿನಿಂದ ಸಿದ್ದರಾಮಯ್ಯ ಅವರು ಫುಲ್ ಖುಷ್ ಆಗಿರೋದು ಯಾಕೆ ಇದರ ಡೀಟೇಲ್ ನ್ಯೂಸ್ ಗೆ ಲಭ್ಯವಾಗಿದೆ ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಹರೀಶ್ ಲೈವ್ ಜಾಯಿನ್ ಆಗಿದ್ದಾರೆ ಹರೀಶ್ ಸಿದ್ದರಾಮಯ್ಯ ಅವರ ದೆಹಲಿ ಪ್ರವಾಸ ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ಜೊತೆಯಲ್ಲಿ ಒನ್ ಟು ಒನ್ ಮಾತುಕತೆ ಅದಾದ ನಂತರದಲ್ಲಿ ಸಿದ್ದರಾಮಯ್ಯ ದಿಲ್ ಖುಷ್ ಏನ್ ಕಾರಣ ಇದಕ್ಕೆ ಯಾವ ರೀತಿ ಮಾತುಕತೆ ನಡೀತು ಉಭಯ ನಾಯಕರ ನಡುವೆ ಸ್ಮಿತಾ ಬಹಳ ಮುಖ್ಯವಾಗಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಗೆ ಕೇವಲ ಎಂಟೊಂಬತ್ತು ತಿಂಗಳು ಮಾತ್ರ ಬಾಕಿ ಇರುವಂಥದ್ದು ಈ ಹಿನ್ನೆಲೆಯಲ್ಲಿ ಸೊ ರಾಜ್ಯದ ಕಾಂಗ್ರೆಸ್ ನಾಯಕರು ದೆಹಲಿಯಲ್ಲಿ ಕೂಡ ಎ ಐ ಸಿ ಸಿ ಮಾಜಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರ ಜೊತೆ ಕುಳಿತು ಒನ್ ಟು ಒನ್ ಮಾತುಕತೆ ನಡೆಸಿರುವಂಥದ್ದು ಅದರಲ್ಲೂ ಬಹಳ ಮುಖ್ಯವಾಗಿರುವಂಥದ್ದು ಕರ್ನಾಟಕದ ಮಟ್ಟಿಗೆ ಕೂಡ ಕಾಂಗ್ರೆಸ್ ಮಟ್ಟಿಗೆ ಸಿದ್ದರಾಮಯ್ಯ ಅವರು ಮಾಸ್ಟ್ ಲೀಡರ್ ಅಂತಕ್ಕಂಥ ಒಂದು ವಿಚಾರವಾಗಿ ಕೂಡ ಸಾಕಷ್ಟು ಕೂಡ ಕಾಂಗ್ರೆಸ್ ನಾಯಕರಲ್ಲಿ ಒಂದಷ್ಟು ಚರ್ಚೆ ಆಗ್ತಿದೆ ಹಾಗಾಗಿ ಅವ್ರನ್ನ ಮುಂದಿಟ್ಕೊಬೇಕೋ ಅಥವಾ ಹೇಗೆ ಅಂತಕ್ಕಂಥದ್ದು ಕೂಡ ಒಂದಷ್ಟು ಗೊಂದಲ ಆಗ್ತಿರುವಂಥದ್ದು ಇದರ ನಡುವೆ ಕೂಡ ಸಿದ್ದರಾಮಯ್ಯ ಅವರ ಆಪ್ತ ಬಳಗ ಸಿದ್ದರಾಮಯ್ಯ ಅವರ ಪಟ್ಟಾಭಿಷೇಕ ಆಗಲೇಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಈಗಾಗಲೇ ಒಂದಷ್ಟು ಕಾರ್ಯತಂತ್ರಗಳನ್ನು ಕೂಡ ರೂಪಿಸಿರುವಂಥದ್ದು ಅದರ ಮುಂದುವರೆದ ಭಾಗವಾಗಿ ಈಗಾಗಲೇ ಕೂಡ ದೆಹಲಿಗೆ ತೆರಳಿದಂತಹ ಸಿದ್ದರಾಮಯ್ಯ ಅವರು ಸೊ ರಾಹುಲ್ ಗಾಂಧಿ ಅವ್ರ ಜೊತೆ ಒನ್ ಟು ಒನ್ ಮಾತುಕತೆ ನಡೆಸಿದರೆ ಆ ಒಂದು ಸಂದರ್ಭದಲ್ಲಿ ಸೊ ನೇರವಾಗಿ ರಾಹುಲ್ ಗಾಂಧಿ ಅವರು ಒಂದಷ್ಟು ಸಲಹೆ ಕೊಡೋದ್ರ ಜೊತೆಗೆ ಒಂದಷ್ಟು ಅಭಯವನ್ನು ಕೂಡ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ಅಂತಕ್ಕಂಥ ಒಂದು ಮಾತುಗಳು ಕೂಡ ಕೇಳಿಬರ್ತಿರುವಂಥದ್ದು ಅದೆಲ್ಲದಕ್ಕಿಂತಲೂ ಸಿ ಸ್ಥಾನದ ಒಂದು ವಿಚಾರವಾಗಿ ಸಿದ್ದರಾಮಯ್ಯ ಅವ್ರ ಜೊತೆ ಮಾತನಾಡ್ತಕ್ಕಂಥ ಒಂದು ಸಂದರ್ಭ ಕೂಡ ಸೃಷ್ಟಿಯಾಗಿತ್ತು ಆ ಒಂದು ಸಂದರ್ಭದಲ್ಲಿ ನೇರವಾಗಿ ರಾಹುಲ್ ಗಾಂಧಿ ಅವರು ಒಂದು ವಿಚಾರವನ್ನು ಮುಂದಿಟ್ಟಿದ್ದಾರೆ ಅಂತಕ್ಕಂಥ ಅಂದ್ರೆ ವರದಿಯಲ್ಲಿ ಬಹಳ ಮುಖ್ಯವಾಗಿ ರಾಜ್ಯದ ಹಲವು ಕಾಂಗ್ರೆಸ್ ನಾಯಕರನ್ನ ವಿಚಾರವಾಗಿ ಒಂದಷ್ಟು ಸಮೀಕ್ಷೆ ನಡೆಸಿರುವಂತದ್ದು ಅಂದ್ರೆ ಯಾರು ಮಾಸ್ಟ್ ಲೀಡರ್ ಯಾರಿಗೆ ಅವಕಾಶವನ್ನು ಕೊಟ್ಟರೆ ಅಂದ್ರೆ ಸಿಎಂ ಸ್ಥಾನದ ಅಭ್ಯರ್ಥಿ ಯಾರಿಗೆ ಅವಕಾಶ ಕೊಟ್ಟರೆ ಪಕ್ಷಕ್ಕೆ ಹೆಚ್ಚು ಲಾಭ ಆಗುತ್ತೆ ಹೀಗೆ ಹತ್ತು ಹಲವು ರೀತಿಯಲ್ಲಿ ವ್ಯಾಖ್ಯಾನಗಳಲ್ಲಿ ಕೂಡ ಒಂದು ಸಮೀಕ್ಷೆಯನ್ನು ನಡೆಸಿರುವಂತದ್ದು ಆ ಒಂದು ಸಮೀಕ್ಷೆಯಲ್ಲಿ ಸಿದ್ದರಾಮಯ್ಯ ಅವರ ಹೆಸರು ಮುಂಚೂಣಿಯಲ್ಲಿರುವಂತದ್ದು ಅಗ್ರಸ್ಥಾನದಲ್ಲಿರುವಂತಹ ಈ ಒಂದು ವಿಚಾರವನ್ನ ನೇರವಾಗಿ ರಾಹುಲ್ ಗಾಂಧಿ ಅವರು ಕೂಡ ಮಾಹಿತಿಯನ್ನು ಪಡ್ಕೊಂಡ ನಂತರ ಸಿದ್ದರಾಮಯ್ಯ ಮಾತನಾಡತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಪ್ರಸ್ತಾಪ ಮಾಡಿದ್ದಾರೆ ಆದ್ರೆ ಅದೇ ಸಂದರ್ಭದಲ್ಲಿ ಒಂದು ಮಾತನ್ನು ಬಹಳ ಪ್ರಮುಖವಾಗಿ ಪ್ರಸ್ತಾಪ ಮಾಡಿರುವಂಥದ್ದು ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಗೊಂದಲ ಆಗಬಾರ್ದು ಅದು ಕೂಡ ಸಿ ಎಂ ಅಭ್ಯರ್ಥಿ ಸ್ಥಾನ ವಿಚಾರದಲ್ಲಿ ರಾಜ್ಯದಲ್ಲಿ ಯಾವುದೇ ರೀತಿಯಲ್ಲಿ ಗೊಂದಲಕ್ಕೆ ಅವಕಾಶ ಕೊಡಬಾರ್ದು ನಾವು ನಿಮ್ಮ ಜೊತೆ ಈ ಹಿಂದೆ ಇದ್ದೀವಿ ಐದು ವರ್ಷಗಳ ಕಾಲ ಅವಧಿ ಪೂರೈಸೋದಕ್ಕೆ ನಾವೆಲ್ಲೂ ಕೂಡ ನಿಮ್ಮ ಜೊತೆ ಇದ್ವಿ ಮುಂದಿನ ದಿನಗಳಲ್ಲಿ ಕೂಡ ನಿಮ್ಮ ಜೊತೆಯಲ್ಲಿ ಇರ್ತೀವಿ ಆದರೆ ಎರಡು ಸಾವಿರದ ಚುನಾವಣೆ ಬಹಳ ಪ್ರಮುಖವಾಗಿರುವಂಥದ್ದು ಸುಲಭವಾಗಿ ಬರ್ತಕ್ಕಂಥ ಒಂದು ಅವಕಾಶವನ್ನು ಕಳೆದುಕೊಳ್ಳೋದು ಬೇಡ ಹಾಗಾಗಿ ಎಲ್ಲರೂ ಕೂಡ ಸಾಮೂಹಿಕವಾಗಿ ಹೋರಾಟ ಮಾಡಬೇಕು ಮತ್ತು ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಸೊ ಈ ನಿಟ್ಟಿನಲ್ಲಿ ಸಿಎಂ ಸ್ಥಾನವನ್ನ ವಿಚಾರವಾಗಿ ಗೊಂದಲಕ್ಕೆ ಅವಕಾಶ ಕೊಡಬಾರ್ದು ಅಂತಕ್ಕಂಥ ಒಂದಷ್ಟು ಸಲಹೆಗಳನ್ನ ಕೊಟ್ಟಿರುವಂಥದ್ದು ಆದರೆ ಪರೋಕ್ಷವಾಗಿ ಒಂದು ವಿಚಾರವನ್ನು ಹೇಳ್ತಕ್ಕಂಥ ಒಂದು ಸಂದರ್ಭ ನೀವೇ ಕೂಡ ವರದಿಯಲ್ಲಿ ಅಂದ್ರೆ ಸಮೀಕ್ಷಾ ವರದಿಯಲ್ಲಿ ನಿಮ್ಮ ಹೆಸರು ಅಗ್ರಸ್ಥಾನದಲ್ಲಿದೆ ಹಾಗಾಗಿ ಈ ಒಂದು ವಿಚಾರವಾಗಿ ಗೊಂದಲಕ್ಕೆ ಅವಕಾಶ ಕೊಡಬಾರ್ದು ಅಂತ ಹೇಳುವ ಮೂಲಕ ಪರೋಕ್ಷವಾಗಿ ಸಿದ್ದರಾಮಯ್ಯ ಅವರಿಗೆ ಅಭಯ ಕೊಟ್ರ ಅಂತಕ್ಕಂಥ ಒಂದು ಮಾತುಗಳು ಕೇಳಿ ಬರ್ತಿದವೆ ಸೊ ಈ ಒಂದು ಮಾತು ಸಿದ್ದರಾಮಯ್ಯರು ಸಹಜವಾಗಿ ಖುಷಿ ಕೊಂಡಿದ್ದಾರೆ ಸೊ ಸಂತಸದಿಂದ ಕೂಡ ಅವರು ಮೀಟ್ ಅಂದ್ರೆ ಭೇಟಿ ನಂತರ ತುಂಬಾ ನಗುಮುಖ ಲವಲಕ್ಕ ಹೊರಗಡೆ ಬಂದಿದ್ದಾರೆ ಇಡೀ ದೆಹಲಿಯಲ್ಲಿ ಇದ್ದಷ್ಟು ಕೂಡ ಖುಷಿಯಾಗಿ ಮುಖಭಾವದಲ್ಲಿ ಕೂಡ ಎದ್ದು ಕಾಣಿಸ್ತಾ ಇತ್ತು ಹಾಗಾಗಿ ಸಿದ್ದರಾಮಯ್ಯ ಅವರು ಸೊ ರಾಹುಲ್ ಗಾಂಧಿ ಅವರ ಮುಂದೆ ಒಂದಷ್ಟು ವಿಚಾರಗಳನ್ನು ಇಟ್ಟಿದ್ದಾರೆ ಅಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಸೊ ಜೆಡಿಎಸ್ ಕಿಂತಲೂ ಕಾಂಗ್ರೆಸ್ಗೆ ಹೆಚ್ಚು ಸೊ ಪೂರಕವಾದಂತಹ ಒಂದು ವಾತಾವರಣ ಇದೆ ತುಮಕೂರು ಆಗಿರ್ಬೋದು ಮಂಡ್ಯ ಆಗಿರ್ಬೋದು ಹಾಸನ ಆಗಿರ್ಬೋದು ಇಲ್ಲೆಲ್ಲವೂ ಕೂಡ ಜೆಡಿಎಸ್ ಭದ್ರಕೋಟೆ ಆದರೂ ಕಾಂಗ್ರೆಸ್ ನಿರೀಕ್ಷೆ ಮೀರಿ ಹೆಚ್ಚು ಸ್ಥಾನವನ್ನು ಗಳಿಸುತ್ತೆ ಮಾತನ್ನ ಕೂಡ ಮಾಹಿತಿ ಸಮೇತ ಅಂದ್ರೆ ವರದಿಯ ಸಮೇತ ಕೂಡ ಅವರಿಗೆ ರಾಹುಲ್ ಗಾಂಧಿ ಅವರಿಗೆ ಕೊಟ್ಟಿದ್ದಾರೆ ಮಾತುಗಳು ಕೇಳಬರ್ತಿದೆ ಹಾಗಾಗಿ ಒಟ್ಟಾರೆ ರಾಹುಲ್ ಗಾಂಧಿ ಅವರ ಭೇಟಿಯ ಸಂದರ್ಭದಲ್ಲಿ ಅವರು ಖುಷಿಯಾಗಿದ್ದಾರೆ ಮತ್ತೆ ರಾಹುಲ್ ಗಾಂಧಿ ಅವರ ಒಂದಷ್ಟು ಅಭಯದ ಮಾತುಗಳಿಂದ ಸಂತಸಗೊಂಡು ಈಗ ರಾತ್ರಿ ಬೆಂಗಳೂರಿಗೆ ವಾಪಸ್ ಆಗ್ತಿದ್ದಾರೆ ಅಂತಕ್ಕಂಥದ್ದು ಸ್ಮಿತಾ ಧನ್ಯವಾದ ಹರೀಶ್ ಮಾಹಿತಿಗಾಗಿ